ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಓದಬೇಕು ಮತ್ತು ಯಾವ ರೀತಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಎಂಬುದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಒಂದೇ ಟಿಪ್ಸ್, ದಿನಾಲೂ ಮುಂಜಾನೆ 4 ಗಂಟೆಗೆ ಎದ್ದು ಓದಬೇಕು, ನಂತರ ಓದಿದ್ದನ್ನು ಬರೆದು ತೆಗೆಯಬೇಕು. ಇದು ಭಾಳ ಮಾಡಬೇಕು ಪ್ರ್ಯಾಕ್ಟೀಸ್, ನೀವು ಹಾಗೆ ಸಿ ಇ ಟಿಯಲ್ಲಿ ಸ್ಕೋರ್ ತೆಗಿಬೋದು. ಎರಡನೇ ಟಿಪ್ಸ್, 10 ನಿಮಿಷಗಳ ಕಾಲ ಧ್ಯಾನ ಮಾಡಬೇಕು, ಮಾಡಿದ ಆಮೇಲೆ 1 ಅಥವಾ 2 ಗ್ಲಾಸ್ ನೀರು ಕುಡಿಯಬೇಕು. ಮುಂಜಾನೆ ಎದ್ದ ತಕ್ಷಣ ಓದಿಂದ ಆಮೇಲೆ ಧ್ಯಾನ ಮಾಡಬೇಕು. ಮೂರನೇ ಟಿಪ್ಸ್, ಶಿಕ್ಷಕರು ಶಾಲೆಯಲ್ಲಿ ಹೇಳಿದ ಪಾಠವನ್ನು ಮನೆಯಲ್ಲಿ ಬಂದು ಓದಿ 2 ಅಥವಾ 3 ಸಲ ಬರೆದು ತೆಗಿಬೇಕು. ಇದು ಮತ್ತೆ ಶಾಲೆಗೆ ಹೋಗಿ ಮತ್ತು ಬಂದು ಬರೆದು ತೆಗಿಬೇಕು, ತೆಗೆದಲ್ಲಿ ಮಾತ್ರ ನೆನಪಿಟ್ಕೋಕೆ ಸಾಧ್ಯ. ಮತ್ತು 4ನೇ ಟಿಪ್ಸ್, ರಾತ್ರಿ ಮಲಗುವಾಗ 2-5 ಸಲ ಓದಿ ಬರೆದು ತೆಗಿಬೇಕು. ಇಷ್ಟು ಮಾಡಿದರೆ ನೀವು ಸಾಕು ಫ್ರೆಂಡ್ಸ್, ನೆನಪಿನಲ್ಲಿಟ್ಟುಕೊಳ್ಳಲು ಭಾರಿ ಸಾಧ್ಯ ಆಗಿರುತ್ತೆ.